नमस्कार संजय समाचार के स्वागत नानु स्मिता। तुमकूर जिला प्रगति परिशीलने सभे विलंब विचार कुरितु तुमकूरी गृह सचिव हागू जिला उस्तुवारी अरग ज्ञानेंद्र प्रतिक्रिये नीडिदारे। जून वंदरंदु सभे करियुवंते डीसीसीओ गळिगे सूचिसिदेने। ई निटिनल्लि अवरोंदिगे नानु सदा संपर्कदल्लिद्देने। जून वंदरंदु नडेयुव केडिपि सभेयल्लि बेळेहानि कुरितु हागू इन्नितर विचारगळ बग्गे चर्चे नडेयलिदे एंदु तिळिसिदरु। आ जन बे दिन अर्जी को समय को मंगलवी सभ्या तुमकूर जिले जो सदा संपर्क नान अधिकारी जो संपर्कदे मे बूर कूड़ा अभिवृद्धिय बे नगरोत्थान चलनचित्र हिन्ले गायक भावगीत ध्वनि सांद्रिके क्षेत्र धन्यवाद। कुमारव्यासरु हाडिदनेंदरे कलियुग द्वापरवागुवुदु भारत कण्डले कुणियुवुदु मैयलि मिंचिन वडे तुळुकाडुवुदु एंबुदागि ओंदु काव्योक्ति इदे। अदे रीतियागि अंदु कुमारव्यास महाभारतद बग्गे आडुत्तिद्दरे केळुववरु द्वापर युगदल्लि नानिद्देवे एंदुकोळ्ळुत्ता रोमाचनगोळ्ळुत्तिद्दरु। सुमारु 50 ವರ್ಷಗಳ ನಂತರ ನಡೆದ ಮೈಲಾರ ಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ ಎಂದು ಕೋರ್ಟಗೆರೆ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ತಿಳಿಸಿದರು। ಮಧುಗಿರಿ ತಾಲೂಕಿನ ಪುರ್ವಾರ ಹೋಬಳಿಯ ಕೋಡ್ಲಾಪುರ ಗ್ರಾಮದ ಮೈಲಾರ ಲಿಂಗೇಶ್ವರ ಹಾಗೂ ಮಧುಡಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸಿ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಮೇ 22 ರಿಂದ ಈ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ ಎಂದರು। ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮೆಲ್ಲರ ಬೆಳವಣಿಗೆ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡು ನನಗೇನು ನಮ್ಮ ಮುಖಂಡರು ಇವತ್ತು ಈ ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನ ಮಾಡ್ಕೊಟ್ರು ನಿಜವಾಗ್ಲೂ ಕೂಡ ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ। ಈ ಒಂದು ಕಾರ್ಯಕ್ರಮ ಏನಿದೆ ಇದು ಬಹಳ ಅಂದ್ರೆ ಬಹಳ ಉತ್ತಮವಾಗಿರ್ತಕ್ಕಂತ ಒಂದು ಜಾತ್ರೆ ನಡೀತಾ ಇರ್ತಕ್ಕಂತದ್ದು ಸುಮಾರು ಅದೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ನಾಗರಾಜ್ ಅವರು 52 ವರ್ಷಗಳ ನಂತರದಲ್ಲಿ ನಡೆದಿರ್ತಕ್ಕಂತ ಈ ಒಂದು ಭಗವಂತನ ಪೂಜಾ ಕಾರ್ಯಕ್ರಮ ಏನಿದೆ ಅದು ಬಹಳ ಸಂತೋಷದ ಕಾರ್ಯಕ್ರಮ ಅಂತ ಹೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ। ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಮರುವೆಕೆರೆ ಸುರೇಶ್ ಬಾಬು ಮಾತನಾಡಿ ವಿವಿಧ ಗ್ರಾಮಗಳ 9 ದೇವತೆಗಳನ್ನು ಇಲ್ಲಿ ಒಂದೇ ದಿನದಲ್ಲಿ ಪ್ರತಿಷ್ಠಾಪಿಸುವುದು ವಿಶೇಷವಾಗಿದೆ। 1973 ರಲ್ಲಿ ನಡೆದಿದ್ದಂತ ಮೊಟ್ಟ ಮೊದಲ ಜಾತ್ರೆ ನಡೆದಿತ್ತು। ಕುರುಬ ಸಮಾಜ ಹಾಲುಮತ 700 ಕುಟುಂಬಗಳು ಹಾಗೂ ಆನೆಗಾತ್ರದ 400 ಕುಟುಂಬದ ಕುಲ ಬಾಂಧವರು ಒಗ್ಗಟ್ಟಿನಿಂದ ಸುಮಾರು 4000 ಜನರು ಸೇರಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ। ಅವರ ಕುಟುಂಬಸ್ಥರಿಗೆ ಅನ್ನ ಸಂತರ್ಪಣೆ ಆಯೋಜಿಸಲಾಗಿದೆ ಎಂದರು। ನನ್ನ ಹೆಸರು ಸುರೇಶ್ ಬಾಬು ಸುದ್ದೇಕುಂಟೆ ಗ್ರಾಮ ಪಂಚಾಯತಿ ಸದಸ್ಯರು। ಇದು ಕುರುಬರ ಜಾತ್ರೆ ಅಂದರೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೋಡ್ಲಾಪುರ ಗ್ರಾಮದಲ್ಲಿ ನಡೆಸಿರ್ತಕ್ಕಂಥ ಹಾಸನ ಗೋತ್ರದ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಜಾತ್ರೆ ಮತ್ತು ಆನೆ ಗೋತ್ರದ ಶ್ರೀ ಲಕ್ಷ್ಮೀ ಮಧುಡಮ್ಮ ತಾಯಿಯ ಜಾತ್ರಾ ಮಹೋತ್ಸವ। ಈ ಜಾತ್ರಾ ಮಹೋತ್ಸವ ಆಗಿ ಈಗಾಗಲೇ ನಾವು ಹುಟ್ಟಿರಲಿಲ್ಲ, ನಾವು ಹುಟ್ಟಿದ ಚಿಕ್ಕ ಮಕ್ಕಳು 30-35 ವರ್ಷ ಆಗಿದೆ ಕನಿಷ್ಠ। ಇದು ಮುಂದೆ ಪುರಾತನ ಕಾಲದಿಂದ ಅಂದರೆ ನಮ್ಮ ತಾತ ಮುತ್ತಾತರು ಎಲ್ಲ ಸೇರಿ ಹಿಂದೆ ಏನು ಗೊತ್ತಾ ಈ ಮಳೆ ಬೆಳೆ ಬೆಳೆಯೋರು ಅವಾಗೆಲ್ಲನೂ ಒಂದು ಎರಡು ದಿನ ಮೂರು ದಿನ ನಮ್ಮ ಕುರುಬರೆಲ್ಲ ಸೇರಿಕೊಂಡು ಹಿಂದೆ ತಾತ ಮುತ್ತಾಗ ಏನಪ್ಪ ಜಾತ್ರೆ ಮಾಡಬೇಕು ನಾವೆಲ್ಲ ಕಲ್ತ್ಕೋಬೇಕು ಆ ಅಣ್ಣತಮ್ಮಳು ನೆಂಟರುಗಳು ಎಲ್ಲ ಕಲ್ತ್ಕೊಂಡು ಒಂದು ಜಾತ್ರೆ ಮಾಡಬೇಕು ಅಂತ ಮಾತಾಡ್ಕೊಂಡು ಕಲ್ತಲ್ಲಿ ಮಾರಿಂದ ಮಾಡ್ಕೊಂಡು ಬರ್ತಾರೆ। ಅದೇ ರೀತಿ ನಾವು ಸಹ ಈ ವರ್ಷ 30 ವರ್ಷ ಆದಮೇಲೆ ಈ ವರ್ಷ ಅಂದರೆ ಇಲ್ಲಿಗೆ ಜಾತ್ರೆ ಮಾಡೋ ಪ್ರಯುಕ್ತ 9 ಮಂದಿ ದೇವರನ್ನ ತರಿಸ್ತೀವಿ ಬೇರೆ ಬೇರೆ ಎಲ್ಲ ಕಡೆಯಿಂದನೂ ನಮ್ಮ ಗುರುಗುರು ದೇವರುಗಳು ಏನಾವೆ ಆ ಗುರುಗುರು ದೇವರುಗಳನ್ನೆಲ್ಲ ತರಿಸ್ಕೊಂಡು ಇಲ್ಲಿ ಜಾತ್ರೆ ಮಾಡ್ತಾಯಿರೋದು। ಈ ಜಾತ್ರೆ ವಿಶೇಷ ಅಂತಂದರೆ ಈ ಗುರುಗಳು ಅಣ್ಣತಮ್ಮಳು ನೆಂಟರು ಎಲ್ಲೆಲ್ಲೋ ದೂರ ದೂರಕ್ಕೆ ಹೋಗಿರ್ತಾರೆ ಅವರೆಲ್ಲ ಬಂದು ಬೆರೆಯೋದು ಕೂತ್ಕೊಂಡು ತಿಂಡಿ ತಿಂದು ಏನು ಮನೆ ಅವ್ರ ಕೈಲಾಗಿದ್ದು ಒಂದು ಸ್ವಲ್ಪ ಅನ್ನ ಸಂತರ್ಪಣೆ ಮಾಡ್ತೀವಿ ಅನ್ನ ಸಂತರ್ಪಣೆ ಮಾಡಿ ಅವ್ರು ಆಮೇಲೆ ಬಟ್ಟೆ ಕೊಡೋದು ನಮ್ಮಲ್ಲಿ ವಿಶೇಷ। ಈ ಗುರುಗಳಲ್ಲಿ ಏನು ವಿಶೇಷ ಅಂದರೆ ಬಟ್ಟೆ ಕೊಡೋದು ಹಿಂದೆ ಮುಸ್ತಾನ ಕಾಲದಲ್ಲಿ ಮಾಡಿಬಿಟ್ಟವ್ರೆ
ಏನೋ ಬಟ್ಟೆ ಇತ್ತು ಇರ್ಲಿಲ್ಲ ಅವತ್ತಿನ ಕಾಲಕ್ಕೆ ಅದನ್ನೇ ರೂಢಿಸ್ಕೊಂಡು ಬಂದಿವಿ ಇದು ಯಾರನ್ನು ತಪ್ಪಿಸೋಕೆ ಆಗ್ತಾ ಇಲ್ಲ ಆಗೋದೂ ಇಲ್ಲ ಮುಂದಿನ ದಿನಗಳಲ್ಲಿ ಜಾತ್ರೆಯ ಅಂಗವಾಗಿ ಮಹಾಮಂಗಳಾರತಿ ಜಲದಿ ಉತ್ಸವ ಗಂಗೆ ಪೂಜೆ 101 ಎಡೆ ಪೂಜೆ ದೋಣಿ ಸೇವೆ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸಿರಾಜ್ ಅಹಮದ್ ಅಮೋಕ್ ಟಿವಿ ಮಧುಗಿರಿ ಶ್ರೀ ದ್ರೌಪದಮ್ಮನವರ ಕರಗ 60ನೇ ವರ್ಷದ ವಜ್ರೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದ್ದು ಪಕ್ಷಾತೀತವಾಗಿ ಚಿಕ್ಕಬಳ್ಳಾಪುರ ಜನತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ಸಮಿತಿಯ ಸಂಚಾಲಕ ಎಂಎಸ್ ಸಂದೀಪ್ ಚಕ್ರವರ್ತಿ ಮನವಿ ಮಾಡಿದ್ದಾರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ವೈಶಿಷ್ಟ್ಯ ಹಾಗೂ ವೈಭವ ಮತ್ತು ವಿಜೃಂಭಣೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಮಹಿಳೆಯೋರ್ವರು ಹೊರುವ ಕರಕ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ ನಗರದ ಬಾಪೂಜಿ ನಗರದಲ್ಲಿನ ಶ್ರೀ ಮಾತಾ ಮಹೇಶ್ವರಾಂಬ ದೇವಾಲಯದಿಂದ ಕಳೆದ 1962 ರಿಂದ ನಡೆದುಕೊಂಡು ಬರುತ್ತಿರುವ ಈ ಕರಗವನ್ನು ಅಪರೂಪದಲ್ಲಿ ಅಪರೂಪ ಎಂಬಂತೆ ದ್ರೌಪದಮ್ಮನವರ ಕರಗ ಮಹೋತ್ಸವವು ಇದೇ ಮೇ 28 ರಂದು ನಡೆಯುತ್ತದೆ ಈ ಹಿನ್ನೆಲೆಯಲ್ಲಿ ಕರಗ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ಈಗಾಗಲೇ ಆರಂಭವಾಗಿದ್ದು ಇನ್ನುಳಿದಂತೆ ಕರಗ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ ಎಂದರು ಶ್ರೀ ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ವತಿಯಿಂದ ಈ ಸರಿ 60ನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ನಡೀತಾ ಇದೆ ಇದಕ್ಕೆ ಸುಮಾರು ಒಂದು 20-25 ದಿನಗಳಿಂದ ನಾವು ಸತತವಾಗಿ ನಮ್ಮ ಸಕಲ ಕಾರ್ಯಗಳನ್ನು ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಈಗಾಗಲೇ ಸುಮಾರು ಒಂದು 9-10 ಪ್ರೋಗ್ರಾಮ್ಗಳನ್ನು ಬುಕ್ ಮಾಡಿದ್ದೀವಿ ಕೇರಳ ತಮಿಳುನಾಡು ಮತ್ತು ಆಂಧ್ರದಿಂದೆಲ್ಲ ಕಾರ್ಯಕ್ರಮಗಳು ಬರ್ತಾ ಇದೆ ಮತ್ತು ಶಿವೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಕೂಡ ಹೊಸದಾಗಿ ಬರ್ತಾ ಇದೆ ಅದು ಕೇರಳದಿಂದ ಬರ್ತಾ ಇದೆ ಅದು ಮೊಟ್ಟ ಮೊದಲನೇದಾಗಿ ಈಗ ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಹೊಸದಾಗಿ ಬೇರೆ ಎಲ್ಲೂ ಅದು ಆ ಕಾರ್ಯಕ್ರಮ ಬಂದಿಲ್ಲ ನಮ್ಮ ಊರಿಗೆ ಹೊಸದಾಗಿ ಬರ್ತಾ ಇದೆ ಮತ್ತು ಈ ಥರ ಅನೇಕ ಕಾರ್ಯಕ್ರಮಗಳು ಬರ್ತಾ ಇದೆ ಮತ್ತು ಅತಿ ಮುಖ್ಯವಾಗಿ ಎಂದಿನಂತೆ ತಮಿಳುನಾಡಿನ ಡೆಂಕಣಿ ಕೋಟೆಯ ನಮ್ಮ ಪುಟ್ಟಮ್ಮನವರು ಈ ಒಂದು ಕರಗ ಹೊತ್ತು ಪ್ರಮುಖ ರಸ್ತೆಗಳಲ್ಲೆಲ್ಲ ಸಂಚಾರ ಮಾಡಿ ಜನತೆಗೆ ಒಳ್ಳೆಯದಾಗುವಂಥ ಒಂದು ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ವಿನೂತನ ವೈಭವದ ಕರಗ ಮಹೋತ್ಸವವಾಗಿದೆ ಹೀಗೆಂದು ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ಸಮಿತಿಯ ಸಂಚಾಲಕ ಎಂಎಸ್ ಸಂದೀಪ್ ಚಕ್ರವರ್ತಿ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಮನವಿ ಮಾಡಿಕೊಂಡರು ದ್ರೌಪದಮ್ಮನವರ 60ನೇ ವರ್ಷದ ಕರಗ ಮಹೋತ್ಸವ ಮೇ 25ರಿಂದ ಮೇ 28ರವರೆಗೆ ವಿಧಿವಿಧಾನಗಳಂತೆ ನಡೆಯಲಿದೆ ಎಂದರು ಈ ಕರಗ ಮಹೋತ್ಸವವನ್ನು ಬಾಪೂಜಿ ನಗರದ ಶ್ರೀ ಮಹೇಶ್ವರಿ ದೇವಾಲಯ ಸಮಿತಿ ಮಾತಾ ಮಹೇಶ್ವರಿ ಮಹಿಳಾ ಮಂಡಳಿ ಸಹಭಾಗಿತ್ವದಲ್ಲಿ ಕರಗ ನಡೆಯಲಿದ್ದು ಮತ್ತು ಎಂದಿನಂತೆ 28ನೇ ತಾರೀಕು ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ನಡೆಯುತ್ತೆ ರಾತ್ರಿ 10 ಗಂಟೆಗೆ ಪ್ರಾರಂಭ ಆಗುತ್ತೆ ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಒಂದು 10 ಗಂಟೆಗೆ ಮತ್ತು ಇಲ್ಲಿ ನಮ್ಮ ದೇವಾಲಯದಲ್ಲಿ ಬಂದು ಕರಗವನ್ನು ಇಲ್ಲಿ ಮುಕ್ತಾಯ ಮಾಡ್ತೀವಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಆನಂದ್ ರೆಡ್ಡಿ ಬಾಬು ಸರ್ ಅವರು ಉದ್ಘಾಟನೆಯನ್ನು ಮಾಡ್ತಾಯಿದ್ದಾರೆ ಅವರೊಟ್ಟಿಗೆ ಮತ್ತು ಎಲ್ಲ ನಮ್ಮ ಹಿರಿಯ ನಗರಸಭಾ ಸದಸ್ಯರು ಮಾಜಿ ನಗರಸಭಾ ಸದಸ್ಯರು ಮತ್ತು ಎಲ್ಲ ಮಾಜಿ ಶಾಸಕರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇದಕ್ಕೂ ಮುಂಚಿತವಾಗಿ ಎಲ್ಲ ಗಣ್ಯರು ಬಂದಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲ ಬಂದಿದ್ದಾರೆ ಮಾಜಿ ಶಾಸಕರು ವಿಶೇಷವಾಗಿ ಕಳೆದ ಬಾರಿ ನಮ್ಮ ಮಾನ್ಯ ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಬಂದಿದ್ದಾರೆ ಬರ್ತಾಯಿದ್ದಾರೆ ಹಾಗೆ ವಿಶೇಷವಾಗಿ ನಾನು ಎಲ್ರಿಗೂ ನಾನು ಕೇಳ್ಕೊತೀನಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ತಾವೆಲ್ಲ ನಮ್ಮ ಮೇಲೆ ಕರುಣೆ ತೋರಿಸಬೇಕಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಕರಗ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಂ ಶಿವಾನಂದ್ ಕಾರ್ಯದರ್ಶಿ ಸಿಎನ್ ಮುರಳಿ ಮೋಹನ್ ಜಂಟಿ ಕಾರ್ಯದರ್ಶಿ ಬಿ ವಿ ವೆಂಕಟೇಶ್ ಹಾಗೂ ದೇವಾಲಯ ಪ್ರಧಾನ ಅರ್ಚಕ ಸತೀಶ್ ಹಾಗೂ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಲಿದೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಮದುವೆ ಮನೆಯಿಂದಲೇ ವಧು ರಾತ್ರೋರಾತ್ರಿ ಪ್ರಿಯಕನೊಂದಿಗೆ ಓಡಿ ಹೋಗಿರುವ ಘಟನೆ ಗೌರಿಬಿದನೂರು ತಾಲೂಕು ವಿದುರಾಶ್ವತ ಭವನದಲ್ಲಿ ನಡೆದಿದೆ ನಿನ್ನೆ ರಾತ್ರಿ ಆರತಕ್ಷತೆ ಮುಗಿದ ಬಳಿಕ ಪ್ರಿಯಕರನೊಂದಿಗೆ ಓಡಿ ಹೋಗಿದ್ದಾಳೆ ವಿದುರಾಶ್ವತದ ಚನ್ನರಾಯಣ ಸ್ವಾಮಿ ಸಮುದಾಯ ಭವನದಲ್ಲಿ ಆರತಕ್ಷತೆ ನಡೆದ ಬಳಿಕ ಪ್ರಿಯಕರನೊಂದಿಗೆ ಓಡಿ ಹೋಗಿದ್ದಾರೆ ಇನ್ನು ಎಸ್ಕೇಪ್ ಮಾಡಿ ಯುವಕನ ಹೆಸರು ಪ್ರವೀಣ್ ಎನ್ನಲಾಗಿದೆ ಇತ ಮೂಲತಃ ಗುಡಿಬಂಡೆ ತಾಲೂಕಿನ ಅಪ್ಪಿರೆಡ್ಡಿಪಾಳ್ಯ ಎನ್ನಲಾಗಿದೆ ವಧುವನ್ನು ಗೌರಿಬಿದನೂರಿನ ನಗರದ ಕರೇಕಲ್ಲಹಳ್ಳಿಯವರು ಎನ್ನಲಾಗಿದೆ ಇನ್ನು ಈ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ
ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಎಸ್ಜೆಸಿಐಟಿ ಕ್ಯಾಂಪಸ್ನಲ್ಲಿ ಮೇ 14 ಮತ್ತು 15ರಂದು ನಡೆದ ಬೃಹತ್ ಆರೋಗ್ಯ ಮೇಳದಲ್ಲಿ ಔಷಧಿ ವಿತರಣಾ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ಯಶಸ್ವಿಗೊಂಡಿರುವ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ಔಷಧಿ ನಿಯಂತ್ರಣ ಇಲಾಖೆಯು ಸನ್ಮಾನಿಸಿ ಪ್ರಮಾಣ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿದ ಔಷಧಿ ನಿಯಂತ್ರಣ ಇಲಾಖೆಯ ಸಹಾಯಕ ಔಷಧಿ ನಿಯಂತ್ರಕರಾದ ಜಿವಿ ನಾರಾಯಣ ರೆಡ್ಡಿ, ಜಿಲ್ಲಾಡಳಿತ ಮತ್ತು ಆರೋಗ್ಯ ಮೇಳದ ಆಯೋಜಕರು ನಮ್ಮ ಇಲಾಖೆಯ ಮೇಲೆ ಭರವಸೆ ಇಟ್ಟು ಪ್ರಾರಂಭದಿಂದ ಕೊನೆಯವರೆಗೂ ಔಷಧಿ ವಿತರಣೆ ಜವಾಬ್ದಾರಿಯನ್ನ ನೀವೇ ವಹಿಸಬೇಕು ಅಂತ ಹೇಳಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮಾನವ ಸಂಪನ್ಮೂಲ ಬೇಕಾಗಿತ್ತು. 1.35 ಲಕ್ಷ ಜನ ನೋಂದಣಿ ಮಾಡಿಕೊಂಡಿದ್ದರು. ಅವರೆಲ್ಲರೂ ಆರೋಗ್ಯ ಮೇಳದಲ್ಲಿ ಭಾಗವಹಿಸಿದರು. ಅಷ್ಟು ಜನಕ್ಕೆ ಔಷಧಿ ವಿತರಣೆ ಮಾಡಬೇಕೆಂದರೆ ನಮ್ಮದೇ ಯೋಜನೆ ಮಾಡಿಕೊಳ್ಬೇಕಿತ್ತು ಎಂದರು. ಅತಿ ಮುಖ್ಯವಾದ ಚೆನ್ನಾಗಿ ನಿಭಾಯಿಸಿದಿರಾ, ಚೆನ್ನಾಗಿ ಒಳ್ಳೆ ರೆಕಾರ್ಡ್ ಅಂತ ಹೇಳಿ ಎಲ್ಲ ಕಡೆ ಇದು ಮಾಡಿದಿರ ಮಾಡಿ ನಾವು ಸಹ ನಿಮಗೆ ಫೋಕಸ್ ಮಾಡಿದ್ದೀವಿ. ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ಜೋರಾಗಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಹಾಯಕ ಔಷಧಿ ನಿಯಂತ್ರಕರಾಗಿ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಜಿಲ್ಲಾಧಿಕಾರಿ ನಾನು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಮತ್ತು ಆರೋಗ್ಯ ಮೇಳದ ಆಯೋಜಕರು ನಮ್ಮ ಇಲಾಖೆಯ ಮೇಲೆ ಭರವಸೆ ಇಟ್ಟು ಔಷಧ ವಿತರಣೆಯಲ್ಲಿ ನೀವು ಕಾರ್ಯಕ್ರಮ ವಹಿಸಬೇಕು. A to Z ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ ತನಕ ನೀವೇ ಜವಾಬ್ದಾರಿ ವಹಿಸಬೇಕಂತ ನಮಗೆ ಜವಾಬ್ದಾರಿ ವಹಿಸಿದರು. ನಾನು ಚಿಕ್ಕಬಳ್ಳಾಪುರದ ಜಿಲ್ಲೆಯ ನೋಡಲ್ ಅಧಿಕಾರಿಯಾಗಿ ನನ್ನ ಕಾರ್ಯವನ್ನು ನಾನು ಯಶಸ್ವಿಗೊಳಿಸಿದ್ದೇನೆ. ಈ ಕಾರ್ಯವನ್ನು ಯಶಸ್ವಿಗೊಳಿಸಲು ನಾವು 15 ದಿನದಿಂದ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮಾನವ ಸಂಪನ್ಮೂಲ ಬೇಕಾಗಿತ್ತು. ಆ ಮಾನವ ಸಂಪನ್ಮೂಲವನ್ನು ಹೇಗೆ ಕ್ರೋಡೀಕರಿಸಬೇಕು ಅನ್ನೋದಕ್ಕೆ ಈ 2 ದಿನದ ಆರೋಗ್ಯ ಮೇಳದಲ್ಲಿ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿ ಕಾರ್ಯನಿರ್ವಹಿಸಿ ಆರೋಗ್ಯ ಮೇಳ ಯಶಸ್ವಿಯಾಗಲು ದುಡಿದು ವಿದ್ಯಾರ್ಥಿಗಳು ಮತ್ತು ಅಧಿಕಾರಿಗಳಿಗೆ ಸಹಕಾರದಿಂದ ನಮ್ಮ ಕಾರ್ಯ ಯಶಸ್ವಿಯಾಗಿದೆ ಎಂದರು. ಈ ಆರೋಗ್ಯ ಮೇಳದಲ್ಲಿ 1,35,000 ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರು. ಅವರೆಲ್ಲರೂ SIIT ಕಾಲೇಜಲ್ಲಿ 14-15 ರಂದು ನಡೆದ ಆರೋಗ್ಯ ಮೇಳದಲ್ಲಿ ಭಾಗವಹಿಸಿದ್ರು. ಸೊ ಅಷ್ಟು ಜನಕ್ಕೆ ನಾವು ಔಷಧಿ ವಿತರಣೆ ಮಾಡಬೇಕಂದ್ರೆ ನಮ್ಮದೇ ಒಂದು ಯೋಜನೆ ಮಾಡ್ಕೋಬೇಕಾಗಿತ್ತು. ನಾವು ಅದನ್ನು ನಾವು ಕಾರ್ಯಪ್ರವೃತ್ತರಾಗಿ 15 ದಿನ ಮುಂಚೆನೆ ಯಾವ ಥರ ಮಾಡಬೇಕಂತೆಲ್ಲ ಯೋಚನೆ ಮಾಡಿ ಮೊದಲನೇದಾಗಿ ಮಾನವ ಸಂಪನ್ಮೂಲವನ್ನು ನಾವು ಕ್ರೋಡೀಕರಿಸಿಕೊಂಡ್ವಿ. ಆ ಮಾನವ ಸಂಪನ್ಮೂಲ ಅಂದರೆ ನಮ್ಮ 100 ಫಾರ್ಮಸಿಸ್ಟ್ರು ಅಂದರೆ ಒಂದು ಔಷಧಿಯನ್ನು ವಿತರಣೆ ಮಾಡಬೇಕಂದ್ರೆ ಡಾಕ್ಟರ್ ತದನಂತರ ಫಾರ್ಮಸಿಸ್ಟ್ ಮಾತ್ರ ಔಷಧಿಯನ್ನು ವಿತರಣೆ ಮಾಡ್ತಾರೆ. ಅಲ್ಲಿ ಎಕ್ಸ್ಪೈರಿ ಡ್ರಗ್ಸ್ ಕೊಡಬಾರ್ದು, ಲಾಂಗ್ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು. ಅದಕ್ಕೆ ಫಾರ್ಮಸಿಸ್ಟ್ ಮಾತ್ರ ಆ ಕೌಂಟ್ರಲ್ಲಿದ್ದು ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತದೆ ಅದು ಔಷಧಿಯನ್ನು ವಿತರಣೆ ಮಾಡಬೇಕು. ಆ ಥರ ನಾವು 150 ಜನ ಫಾರ್ಮಸಿಸ್ಟ್ರನ್ನು ನಾವು ಮಾನವ ಸಂಪನ್ಮೂಲ ಮಾಡಿಕೊಂಡ್ವಿ. ಮತ್ತು ವಾಲಂಟಿಯರ್ ಆಗಿ 2 ಕಾಲೇಜ್ ಫಾರ್ಮಸಿ ಕಾಲೇಜ್ ವಿದ್ಯಾರ್ಥಿ ಸಂಘವನ್ನು 300 ಜನ ವಿದ್ಯಾರ್ಥಿ ಸಂಘವನ್ನು ನಾವು ವಾಲಂಟಿಯರಾಗಿ ಬರಬೇಕಂತ ನಾವು ಕೇಳಿಕೊಂಡ್ವಿ. ಅವರು ಸಹ ಬಂದಿದ್ದರು. ತದನಂತರ ನಾವು 1 ವಾರದ ಹಿಂದೆನೆ ನಮಗೆ ನಮ್ಮ ಕೇಂದ್ರ ಕಚೇರಿಯ ಎಲ್ಲ ಅಧಿಕಾರಿಗಳು ಈ ಔಷಧಿಗಳನ್ನು ಈ ವೇಳೆ ಗಜೇಂದ್ರ ಯಶ್ ಮೆಡಿಕಲ್, ಮಲ್ಲಿಕಾರ್ಜುನ ಅಂಬಿಕಾ ಮೆಡಿಕಲ್, ಚಂದ್ರಶೇಖರ್ ವಿನಾಯಕ ಮೆಡಿಕಲ್ನವರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಚನ್ನರಾಯನಪಟ್ಟಣ ಪೊಲೀಸ್ ಠಾಣೆ ಮುಂಭಾಗ ನಾಡ ಕಚೇರಿ ಮುಂದೆ ಕಳೆದ ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಇಂದಿಗೆ 50 ದಿನಗಳು ನಡೆದಿವೆ. ಸ್ಥಳಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಗೋಪಾಲಗೌಡರು ಭೇಟಿ ನೀಡಿ ವಿಚಾರಿಸಿದರು. ಹೌದು ವೀಕ್ಷಕರೇ, ಈ ಪ್ರತಿಭಟನೆಯಲ್ಲಿ 13 ಹಳ್ಳಿಗಳ ರೈತರು ಭಾಗವಹಿಸಿದ್ದು ಕಳೆದ 4 ತಿಂಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದರು. ಯಾವೊಬ್ಬ ಅಧಿಕಾರಿ ಜನಪ್ರತಿನಿಧಿಗಳು ಭೇಟಿ ನೀಡಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಇದೇ ವೇಳೆ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ 80% ರೈತರು ಭೂಮಿ ಕೊಡಲು ಒಪ್ಪಿದ್ದಾರೆ ಎಂದು ಹೇಳಿರುವುದನ್ನು ಖಂಡಿಸಿದ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇದೇ ವೇಳೆ ಧರಣಿಗೆ ಬೆಂಬಲ ಸೂಚಿಸಿ ಮಾತನಾಡಿದ ಸುಪ್ರೀಂಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿ ಗೋಪಾಲಗೌಡರು, ಇಲ್ಲಿ ಮೊದಲು ನಾನು ಹೇಳಿದ ಹಾಗೆ ಪರಿಸರ ರಿಪೋರ್ಟ್ ಇಲ್ಲ, ಫುಡ್ ಸೆಕ್ಯೂರಿಟಿ ರಿಪೋರ್ಟ್ ಇಲ್ಲ, ಅಲ್ಲದೆ ಕೈಗಾರಿಕೆಗಳಿಂದ ವಾಯುಮಾಲಿನ್ಯ, ಜಲಮಾಲಿನ್ಯ ಉಂಟಾಗುತ್ತದೆ. ಇದರಿಂದ ಇಲ್ಲಿ ಇಂಡಸ್ಟ್ರೀಸ್ ಆಗಲು ಬಿಡುವುದಕ್ಕೆ ಸಾಧ್ಯವಿಲ್ಲ. ಇದು ಕೃಷಿ ಭೂಮಿಯಾಗಿದ್ದು ಇದು ಊರ್ಜಿತವಾಗುತ್ತದೆ ಎಂದರು. ಹಿಂದೆ ಕೂಡ ಸಾಕಷ್ಟು ಜಮೀನುಗಳನ್ನು ವಶಪಡಿಸಿಕೊಂಡಿದೆ ರೈತರಿಂದ. ಒಂದ್ ವೇಳೆ ರೈತರೇನಾದ್ರೂ ನ್ಯಾಯಾಲಯದ ಹಂತಕ್ಕೆ ಹೋದಾಗ ಅವ್ರಿಗೆ ನ್ಯಾಯ ಸಿಗಬಹುದಾ ಸರ್? ಕಳ್ಕೊಂಡ್ರೆ ನ್ಯಾಯ ಸಿಗ್ತದೆ. ನಾನು ಹೇಳಿರ್ತಕ್ಕಂಥ ವಿಷಯಗಳೆಲ್ಲಾನು ಕೂಡ ಲೀಗಲ್ ಆಸ್ಪೆಕ್ಟ್ಸ್ ಹೇಳಿದ್ದೀನಿ. ನಾನು ಬರೀ ಭಾಷಣ ಮಾಡಿದ್ದು, ಅದು ನ್ಯಾಯಯುತವಾಗಿರ್ತಕ್ಕಂಥ ಭಾಷಣ, ಲೀಗಲ್ ಆಗಿ ಆಸ್ಪೆಕ್ಟ್ಸ್ ಇರ್ತಕ್ಕಂಥ ಇದು ಭಾಷಣ.
ಇದನ್ನು ಜನರಿಗೆ ಅವರದೇ ಆದ ಭಾಷೆಯಲ್ಲಿ ನಾನು ಹೇಳಿದ್ದೀನಿ. ಇದು 28-1 ಆಗಲಿ 28-2 ಆಗಲಿ ಅದು ಪರಿಸರದ ರಿಪೋರ್ಟ್ ಇಲ್ಲ, ಫುಡ್ ಸೆಕ್ಯೂರಿಟಿ ರಿಪೋರ್ಟ್ ಇಲ್ಲ, ಎಂಥದ್ದು ವಾಯುಮಾಲಿನ್ಯ ಇದರಿಂದ ರಿಪೋರ್ಟ್ ಇಲ್ಲ. ಏರ್ ಆಕ್ಟು, ವಾಟರ್ ಆಕ್ಟು ಎಲ್ಲ ಮಾಲಿನ್ಯ ಆಗ್ತದೆ, ಜನರನ್ನು ಸಾಯಿಸ್ತದೆ. ಆದ್ದರಿಂದ ಇಂಡಸ್ಟ್ರಿ ಆಗೋದಕ್ಕೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಅಗ್ರಿಕಲ್ಚರಲ್ ಲ್ಯಾಂಡ್ಸು, ಆದ್ದರಿಂದ ಇದು ಯಾವುದು ಊರ್ಜಿತ ಆಗಲ್ಲ ಅಂತ ನನ್ನ ಕಾರಣ. ಅನಿರ್ದಿಷ್ಟಾವಧಿ ಧರಣಿ ಭಾಗವಹಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ನೀರಾವರಿ ಹೋರಾಟಗಾರ್ತಿ ಪುಷ್ಪಾ ಮಾತನಾಡಿ, ರಾಜಕಾರಣಿಗಳು ಅವರಿಗೋಸ್ಕರ ಇಲ್ಲಿಗೆ ಬರುತ್ತಾರೆ ಹೋಗುತ್ತಾರೆ, ಅವರ ಬೇಳೆ ಬೇಯಿಸಿಕೊಳ್ಳಲು ಮಾತ್ರ, ನಮಗೋಸ್ಕರ ಅಲ್ಲ ಎಂದರು. ದಿನಕ್ಕೆ ಕಾಲಿಟ್ಟ ಕೆಐಎಡಿಬಿ ಭೂಸ್ವಾಧೀನ ವಿರೋಧಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಸಾವಿರಾರು ರೈತ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಶಿವಮೊಗ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಇನ್ನೂ ಅನೇಕ ಜಿಲ್ಲೆಗಳಿಂದ ರೈತರು ಬಂದು ಇಂದಿಗೆ 50 ದಿನಗಳು ಸಂದಿವೆ. ಈ 50 ದಿನಗಳಿಂದ ಇಲ್ಲಿಯೇ ಊಟ, ಮಲಗುವುದು, ಮಳೆ ಗಾಳಿ ಎನ್ನದೆ ಧರಣಿ ನಡೆಸುತ್ತಿದ್ದಾರೆ. ಈ ಸಮಯದಲ್ಲಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ರೈತ ಮುಖಂಡ ಮಾರೇಗೌಡ, ರೈತ ಅಶ್ವಥ್, ಚನ್ನರಾಯಪಟ್ಟಣ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಹಾಗೂ ರೈತ ಮುನಿರಾಜ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಾರಹಳ್ಳಿ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚನ್ನಹಳ್ಳಿ ರಾಯಣ, ರೈತ ಮುಖಂಡರು, ಜನಸಾಮಾನ್ಯರ ಅನಿರ್ದಿಷ್ಟಾವಧಿ ಧರಣಿ ಭಾಗವಹಿಸಿದ್ರು. ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಯಾವುದೇ ತೊಂದರೆ ಆಗದಂತೆ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಬಿಕೆ ಶಂಕರಪ್ಪ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.